ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಲಂಚ್ ವ್ಲಾಗ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ತರಕಾರಿ ಹುಳಿ ಮಾಡೋಣ ಅಂತ, ಅಂದರೆ ತರಕಾರಿ ಸಾಂಬಾರು. ಯೂಶ್ವಲಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ನಾನು, ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ. ಸೊ ಹಾಗಾಗಿ ಇವತ್ತು ತುಂಬ ದಿನ ಆಗಿತ್ತು ಮಧ್ಯಾಹ್ನದ ಹೊತ್ತಿಗೆ ಸಾಂಬಾರೆಲ್ಲ ಮಾಡಿ. ಸೊ ಹಾಗಾಗಿ ತರಕಾರಿ ಎಲ್ಲನೂ ಸಹ ಮನೆಯಲ್ಲಿ ಜಾಸ್ತಿನೇ ಇತ್ತು. ಕ್ಯಾರೆಟು, ಬೀನ್ಸು, ಹಾಗೆ ಗೆಡ್ಡೆಕೋಸನ್ನು ಉಪಯೋಗಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ಇದರೊಟ್ಟಿಗೆ ಆಲೂಗೆಡ್ಡೆನೂ ಸಹ ಹಾಕೋಬೋದು. ಗೆಡ್ಡೆಕೋಸು ಅದು ಫ್ರಿಜ್ ಸ್ಟೋರೇಜ್ ಬಾಕ್ಸ್ನಲ್ಲಿ ಒಂದೊಂದು ದಪ್ಪ ದಪ್ಪ ಹಾಗೆ ಇಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಒಂದು ಅರ್ಧರ್ಧ ಹೋಲ್ಡ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಆ್ಯಂಡ್ ಗೆಡ್ಡೆಕೋಸನ್ನ ನಾನು ಸ್ವಲ್ಪ ಜಾಸ್ತಿ ಉಪಯೋಗಿಸಲ್ಲ, ಕಡಿಮೆ ಬಿಸಿಬೇಳೆಬಾತ್ಗೆ, ಹಾಗೆ ಪಲಾವ್ಗೆಲ್ಲ ಏನು ಹಾಕಲ್ಲ, ಬರೀ ಬಿಸಿಬೇಳೆಬಾತ್ಗೆ ಈ ರೀತಿ ತರಕಾರಿ ಹುಳಿಗಳಿಗೆ ನಾನು ಜಾಸ್ತಿ ಹಾಕ್ತೀನಿ ಅಷ್ಟೇ. ಸೊ ಒಂದು 2-3 ತಂದರೆ ಅದೇ ನನಗೆ ವಾರ ಪೂರ್ತಿ ಆಗುತ್ತೆ. ಇಲ್ಲಿ ನಾನು ತರಕಾರಿ ಹುಳಿ ಮಾಡ್ತಾ ಇರೋದ್ರಿಂದ ಎಲ್ಲ ತರಕಾರಿನೂ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸಣ್ಣ ಸಣ್ಣ ಮಾಡ್ಕೋಬಾರ್ದು, ಗೊಜ್ಜುಗಳಿಗೆ ಪಲ್ಯಗಳಿಗೆಲ್ಲ ಮಾಡೋ ರೀತಿಯಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ದಿನಕ್ಕೆ ಮಾಡ್ತಾ ಇರೋದ್ರಿಂದ ಒಂದೊಂದೇ ಕ್ಯಾರೆಟು, ಒಂದು ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಬೀನ್ಸ್ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಕ್ಯಾರೆಟ್ನೂ ಇವಾಗ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಕ್ಯಾರೆಟ್ ಬೇಕಿದ್ರೆ ಇನ್ನೊಂದು ಹಾಕೋಬೋದು, ಆದರೆ ಸ್ವಲ್ಪ ತುಂಬ ಸ್ವೀಟ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಕ್ಯಾರೆಟ್ನ ಹಾಕಿದ್ದೀನಿ. ಹಾಗೆಯೇ ಬೀನ್ಸ್. ನಮ್ಮನೆಯಲ್ಲಿ ಈ ರೀತಿ ಹುಳಿ ಮಾಡಿದಾಗ, ಪಲಾವ್ ಮಾಡಿದಾಗ ಎಲ್ಲ ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈ ಪಲ್ಯಗಳೆಲ್ಲ ಎಕ್ಸ್ಟ್ರಾ ಮಾಡಿದ್ರೆ ನನ್ನ ಮಗ ಪಲ್ಯದಲ್ಲಿ ತರಕಾರಿ ತಿನ್ನಲ್ಲ, ಇದರಲ್ಲೆಲ್ಲ ತರಕಾರಿ ಏನೇ ಹಾಕಿದ್ರೂ ತಿಂತಾನೆ. ಹಾಗಾಗಿ ನಾನು ಪಲ್ಯಗಳು ಸ್ವಲ್ಪ ಕಡಿಮೆ ಅಡುಗೆ ಜೊತೆ ಮಾಡೋದು. ಬೀನ್ಸ್ನೂ ನೋಡಿ ಈ ರೀತಿ ಒಂದೊಂದು 1 ಉದ್ದದಾಗಿ ಕಟ್ ಮಾಡಿ ಅದೇ ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇವಾಗ ತರಕಾರಿ ಹುಳಿಗೆ ಮಸಾಲೆ ರುಬ್ಬೋದಕ್ಕೆ 1 ಈರುಳ್ಳಿ, 1 ಟೊಮ್ಯಾಟೋನ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ಹುರುಗಡಲೆ, ತುಂಬ ಜಾಸ್ತಿ ಹಾಕಬಾರ್ದು, ತುಂಬ ಗಟ್ಟಿ ಬಂದುಬಿಡುತ್ತೆ ಆವಾಗ, ಗೊಜ್ಜು ಥರ ಆಗಿಬಿಡುತ್ತೆ. ಖಾರಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅಂದರೆ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವ ಅದು. ಇವೆರಡನ್ನೂ ಮಿಕ್ಸ್ ಮಾಡಿದ್ರೆ ಸಾಂಬಾರ್ ಪೌಡರ್ ಆಗುತ್ತೆ. ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಬೇರೆ ಏನು ಚಕ್ಕೆ ಲವಂಗ ಅದೆಲ್ಲ ಏನು ಹಾಕೋದು ಬೇಡ, ಇದಕ್ಕೆ ಲೈಟಾಗಿನೇ ಇರಲಿ ಮಸಾಲೆ. ನೋಡಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ನಾನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. ಬೆಂದಿರೋ ಬೇಳೆನ ನಾನು ಸಪ್ರೇಟ್ ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ಈಗ ಅದೇ ಕುಕ್ಕರ್ನಲ್ಲಿ ಹುಳಿ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕಿ ಚಿಟ್ಕುಟ್ಟಿದ ನಂತರ 1 ಕರಿಬೇವಿನ ಎಲೆ, 1/2 ಈರುಳ್ಳಿ ಸ್ಲೈಸ್ ಮಾಡಿದ್ದು ಹಾಕ್ತಾ ಇದ್ದೀನಿ. ರುಬ್ಬೋದಕ್ಕೂ ಈರುಳ್ಳಿ ಹಾಕ್ಕೊಂಡಿರ್ತೀವಿ. ಸೊ ಒಗ್ಗರಣೆಗೆ 1/2 ಹಾಕ್ಕೊಂಡ್ರೆ ಸಾಕು, ಇಲ್ಲ ಬೇಡ ತುಂಬ ಜಾಸ್ತಿ ಆಗುತ್ತೆ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ತರಕಾರಿಗಳನ್ನ ಕಟ್ ಮಾಡಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ತರಕಾರಿನೂ 1-3 ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಹುರಿಬೇಕು, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಹುರಿದಾಗ್ತಾ ಇದ್ದ ಹಾಗೆ ನಿಮ್ಮ ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ, ನಾವು ಹುಳಿ ಖಾರ ಎಲ್ಲ ಹಾಕಿದಾಗ ಕೆಲವೊಮ್ಮೆ ಬೇಳೆ ಬೇಯಲ್ಲ, ಹಾಗಾಗೇ ಇರುತ್ತೆ. ಹಾಗಾಗಿ ಬೇಳೆನ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ತಾ ಇದ್ದೀನಿ. ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆ, ಹುಳಿಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ, ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬರಲಿ ಅಂತ. ಬೇಕಂದರೆ ಸ್ವಲ್ಪ ತೆಳುವಾಗಿ ಸಹ ಮಾಡ್ಕೋಬೋದು. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಮಾತ್ರ ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ, ಯಾಕೆಂದರೆ ಮಸಾಲೆ ರುಬ್ಬೋದಕ್ಕೂ ಟೊಮ್ಯಾಟೊ ಎಲ್ಲ ಹಾಕಿ ರುಬ್ಬಿರ್ತೀವಲ್ವ, ತುಂಬ ಹುಣಸೆ ಹುಳಿ ಹಾಕಿದ್ರೂ ತುಂಬ ಹುಳಿ ಹುಳಿ ಆದಂಗೆ ಆಗಿಬಿಡುತ್ತೆ, ಟೇಸ್ಟ್ ಅವಾಗ ತಿನ್ನೋದಕ್ಕಾಗಲ್ಲ. ನೀಟಾಗಿ ಎಲ್ಲ ಸಹ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಕೊನೆಯಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಲ್ ತೊಗೊಂಡ್ರೆ ಆಯಿತು, ಸಾಂಬಾರ್ ಅಥವಾ ತರಕಾರಿ ಹುಳಿ ರೆಡಿಯಾಗಿರುತ್ತೆ. ಆ ಕಡೆ ಅದು ಹುಳಿ ರೆಡಿ ಆಗೋಷ್ಟರಲ್ಲಿ ಈ ಕಡೆ ರೈಸ್ಗೂ ಸಹ ಇಟ್ಬಿಟ್ರೆ ಒಟ್ಟೊಟ್ಟಿಗೆ ಆಗಿಬಿಡುತ್ತೆ ಅಕ್ಕಪಕ್ಕದಲ್ಲಿ.
ನಾನು ಹಿಂದೆ ಎಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಸಾಂಬಾರು ಆದಮೇಲೆ ಅದು ತಣ್ಣಗಾದಮೇಲೆ ಅದೇ ಕುಕ್ಕರ್ನಲ್ಲಿ ರೈಸ್ ಇಡ್ತಾ ಇದ್ದೆ. ಸೊ ಹಾಗಾಗಿ ರೈಸ್ಗೆ ಅಂತಲೇ ಈಗ ಬೇರೆ ರೈಸ್ ಕುಕ್ಕರ್ ತೊಗೊಂಡಿದ್ದೀನಿ, ತುಂಬ ಬೇಗನೂ ಆಗುತ್ತೆ. ಆ್ಯಂಡ್ ನಾನು ರಾಜ್ಮುಡಿ ರೈಸ್ನ ಯೂಸ್ ಮಾಡೋದ್ರಿಂದ ಈ ರೈಸ್ ಕುಕ್ಕರ್ನಲ್ಲಿ ತುಂಬಾ ಉದ್ರುದ್ರಾಗಿ ಬರುತ್ತೆ ರಾಜ್ಮುಡಿ ರೈಸು, ತುಂಬ ಮುದ್ದೆ ಮುದ್ದೆ ಥರ ಆಗೋಲ್ಲ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಕುಕ್ಕರೆಲ್ಲ ಒಂದು ವಿಸಲ್ ಬಂದು ಆ ರೈಸ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಫ್ರೂಟ್ಸ ತಿನ್ಕೊಂಡು ಬರೋಣ ಅಂತ ಇಲ್ಲಿ ಗ್ರೇಪ್ಸ್ ತಿಂದು ಬಂದಿದ್ದೀನಿ. ನೋಡಿ, ಒಂದೇ ಒಂದು ವಿಸಲ್ ತೊಗೊಂಡಿದ್ದೀನಿ ನಾನು, ಕಾರಣ ಬೇಳೆನೂ ಬೆಂದಿತ್ತು ಆಲ್ರೆಡಿ. ತರಕಾರಿಗಳೆಲ್ಲ ಒಂದೇ ವಿಸಲ್ಗೆ ಬೆಂದೋಗ್ಬಿಡುತ್ತೆ, ಮಸಾಲೆನೂ ಅಷ್ಟೇ. ಸೊ ಹಾಗಾಗಿ ಒಂದು ವಿಸಲ್ ಬೇಯಿಸ್ಕೊಂಡು ರೆಡಿಯಾಗಿದೆ ಇವಾಗ ತರಕಾರಿ ಹುಳಿ. ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನೋದೊಟ್ಟಿಗೆ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಮುದ್ದೆ ನಾನು ಕಡಿಮೆ ಮಾಡೋದು, ರಾಗಿ ಉಪಯೋಗಿಸ್ತೀನಿ, ರಾಗಿ ರೊಟ್ಟಿ ರಾಗಿ ದೋಸೆ ಅಂಥದಕ್ಕೆಲ್ಲ ಉಪಯೋಗಿಸ್ತೀನಿ. ಮುದ್ದೆ ನನಗೂ ಸ್ವಲ್ಪ ಬೇಡ ಅಂತ ಅನಿಸುತ್ತೆ, ಹಾಗಾಗಿ ನಾನು ಮುದ್ದೆ ಸ್ವಲ್ಪ ಕಡಿಮೆನೇ ಮಾಡೋದು. ಹಾಗೆಯೇ ಮನೆಯಲ್ಲಿ ಸ್ವಲ್ಪ ಖಾರದ ಪುಡಿಯೆಲ್ಲ ಕಡಿಮೆ ಇದೆ, ಅಂದರೆ ಇನ್ನೊಂದು ವಾರಕ್ಕಾಗಷ್ಟಿದೆ. ಅಷ್ಟರಲ್ಲಿ ಮೆಣಸಿನ್ಕಾಯಿನೆಲ್ಲ ಒಣಗಿಸಿ ನಾನು ಪೌಡರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ತರಿಸಿಟ್ಟಿದ್ದೀನಿ. ನಾನು ಎಷ್ಟು ಮೆಣಸಿನ್ಕಾಯಿ ತೊಗೊತೀನಿ ನಿಮಗೆ ಬೇಕು ತೋರಿಸ್ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹಾಕ್ತೀನಿ. ಇವಾಗಿರೋ ಬಿಸಿಲಿಗಂತೂ ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸಿದ್ರೇ ಸಾಕು, ಬೇಗನೆ ಒಣಗೋಗ್ಬಿಡುತ್ತೆ, ಗರ್ಗರಿಯಾಗಿರುತ್ತೆ. ಆ್ಯಂಡ್ ನಾನು ತೊಗೊಳ್ಳೋ ಕ್ವಾಂಟಿಟಿ ಒಂದು 4 ಮಂತ್ಸ್ ತನಕ ಖಾರದ ಪುಡಿ ಆಗುತ್ತೆ. ಯಾವ್ಯಾವ ಮೆಣಸಿನ್ಕಾಯಿ ಎಷ್ಟೆಷ್ಟು ಕೆಜಿ ತೊಗೋತೀನಿ ಅಂತ ಹೇಳಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಾರದ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಏನೂ ಹುರ್ಕೊಳ್ಳಲ್ಲ ನಾನು, ಜಸ್ಟ್ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ತೀನಿ. ಕೆಲವರು ಹುರಿದು ಪುಡಿ ಮಾಡಿಸ್ತಾರೆ, ಮಿಲ್ ಮಾಡಿಸ್ತಾರೆ, ಅದೆಲ್ಲ ತುಂಬ ಘಾಟಾದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ತೋರಿಸ್ತೀನಿ ಖಾರದ ಪುಡಿ ನಾನು ಯಾವ ರೀತಿ ಮಾಡಿಸ್ತೀನಿ ಅಂತ. ಇಲ್ಲಿ ನೋಡಿ, ಇವಾಗ ಲಂಚ್ ಸರ್ವ್ ಮಾಡ್ತಾ ಇದ್ದೀನಿ. ಹುಳಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೋಬೋದು, ಅಂದರೆ ಸಾಂಬಾರ್ಗಿಂತ ಈ ತರಕಾರಿ ಹುಳಿ ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಪ್ರದೀಪ್ಗೆ ಫೇವ್ರೇಟ್ ಬೆಣ್ಣೆ, ಸೊ ಹಾಗಾಗಿ ಅವರಲ್ಲಿ ಬೆಣ್ಣೆ ಜೊತೆ ಸರ್ವ್ ಮಾಡ್ಕೊಂಡಿದ್ದಾರೆ. ನಾನು ತುಪ್ಪ ಹಾಕ್ಕೊತೀನಿ ಯಾವಾಗಲೂ, ನನಗಷ್ಟು ಬೆಣ್ಣೆ ಸೆಟ್ ಆಗಲ್ಲ, ಅಪರೂಪ ನಾನು ತಿಂದು ಅಭ್ಯಾಸ ಇಲ್ಲ ಬೆಣ್ಣೆ ಅಷ್ಟು. ಹಾಗಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಮದುವೆ ಮನೆಗಳಲ್ಲಿ ಸಾಂಬಾರು ಸರ್ವ್ ಮಾಡ್ತಾರೆ ನೋಡಿ, ಅದೇ ಟೇಸ್ಟ್ ಬಂದಿತ್ತು. ಇವತ್ತು ಮಾತ್ರ ಈರುಳ್ಳಿ ಟೊಮ್ಯಾಟೊ ಎಲ್ಲ ರುಬ್ಬಿ ಹಾಕಿದ್ನಲ್ಲ, ಹಾಗಾಗಿ ಈ ತರಕಾರಿ ಬದಲಾಗಿ ನೀವು ತೊಂಡೆಕಾಯಿ ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು, ಟೇಸ್ಟ್ ಸೇಮ್ ಬರುತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.